ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು: ಕೌಠಕ್ಕೆ ಅಕ್ಟೋಬರ್ 7ಕ್ಕೆ ನವದುರ್ಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, 10ಕ್ಕೆ ಮಹರ್ಷಿ ಆನಂದ್ ಗುರುಜಿ ಆಗಮನ. ಜಿಲ್ಲೆಯ ರೈತರ ಜೀವನಾಡಿ ಬಿಎಸ್ಎಸ್ಗೆ ಲೀಸ್ ಕೊಡಲು ತೆಗೆದುಕೊಂಡ ನಿರ್ಧಾರ ಕೈಬಿಟ್ಟು ಅಗತ್ಯ ಅನುದಾನ ನೀಡಿ ಪುನಶ್ಚೇತನಕ್ಕೆ ಒತ್ತಾಯ, ನಾಗೇಂದ್ರಪ್ಪ ಬಡಗಲ್ಪೂರ್. ಹೆಸರುಕಾಳು ಖರೀದಿಸುವ ಪ್ರಕ್ರಿಯೆ ಪ್ರಾರಂಭ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಠಾ ಕೆ ಮತ್ತು ಕೌಠಾ ಬಿ ಗ್ರಾಮಗಳ ಮಧ್ಯದಲ್ಲಿ ನೂತನವಾಗಿ ಸ್ಥಾಪಿಸಲಾಗಿದ್ದ ನವದುರ್ಗೆ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ 7ಅಕ್ಟೋಬರ್ ನಡೆಯಲಿದೆ ಎಂದು ಆದಿಶಕ್ತಿ ವೈಷ್ಣವಿ ಪೀಠಾಧ್ಯಕ್ಷ ಡಾಕ್ಟರ್ ಅಮೃತಪ್ಪ ಮುತ್ತೆ ತಿಳಿಸಿದರು. ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ದೇವಿ ನವದುರ್ಗಾ ಮೂರ್ತಿ ಪ್ರತಿಷ್ಠಾಪನೆ ಜೊತೆಯಲ್ಲಿ ಒಂದೇ ಸ್ಥಳದಲ್ಲಿ 15 ದೇವತೆಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ ಎಂದರು. ಹೀಗಾಗಿ ಜಿಲ್ಲೆಯಲ್ಲಿ ಐತಿಹಾಸಿಕ ಸುಕ್ಷೇತ್ರವಾಗಿ ಹೊರಹೊಮ್ಮಲಿದೆ ಎಂದ ಅವರು, ಅಕ್ಟೋಬರ್ 10ಕ್ಕೆ ರಾಜ್ಯದ ಸನಾತನ ಹಿಂದೂಗಳ ಮನೆ ಮನದಲ್ಲಿ ಉಳಿದುಕೊಂಡಿರುವ ಬೆಂಗಳೂರಿನ ಶ್ರೀ ಆನಂದ ಸಿದ್ಧ ಪೀಠದ ಮಹರ್ಷಿ ಡಾಕ್ಟರ್ ಆನಂದ ಗುರುಜಿ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ ಅವರು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಸುಮಾರು 140ಕ್ಕೂ ಹೆಚ್ಚಿನ ಪೂಜ್ಯರು ಭಾಗವಹಿಸಲಿದ್ದು ಅವರನ್ನು ಕೌಠಾ ಸೇತುವೆಯಿಂದ ಅದ್ದೂರಿ ಮೆರವಣಿಗೆಯೊಂದಿಗೆ ಬರವು ಮಾಡಿಕೊಳ್ಳಲಾಗುತ್ತದೆ ಎಂದು ಹೇಳಿದರು. ನವದುರ್ಗೆ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ 9 ದಿವಸಗಳ ಕಾಲ 2 ಗ್ರಾಮದ ಭಕ್ತರು ಭಜನೆ ಮಂಡಳಿಯವರು ಇಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದ ಅವರೆಲ್ಲರನ್ನು ಅಭಿನಂದಿಸುವುದಾಗಿ ಎಂದರು. ನಡೆಯುವ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆಯಲು ಮನವಿ ಮಾಡಿದರು. ಜೈ ಜಗದಂಬೆ ಸದಾ ಆನಂದ ಐ ರಾಧಾ. ಇಲ್ಲಿ ಶಿವೇ ಸರ್ವರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಮ್ಮ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಕೌಠಾ ಕೆ ಕೌಠಾ ಬಿ ಗ್ರಾಮದ ಮಧ್ಯದಲ್ಲಿ ನವದುರ್ಗ ದೇವಿಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ 7ನೇ ತಾರೀಕಿದೆ. ಸತತವಾಗಿ 9 ದಿವಸ ಇದು ಯಾಕಪ್ಪ ಅಂದ್ರೆ, 9 ದಿವಸ ಏನು ಎಲ್ಲ ಕಡೆ ನವರಾತ್ರಿ ಉತ್ಸವ ಏನು ನಡೀತದ ಆ ಪ್ರಕಾರವಾಗಿ ಪ್ರತಿ ದಿವಸ ನವ ದಿವಸ ಏನದ ಒಂದೊಂದು ದಿವಸ ಒಂದೊಂದು ದೇವಿಯರ ಪೂಜೆನ ಆಗ್ತದೆ ಅಂಥೇಳಿ ನಾವು 9 ದೇವಿಯರ ಮೂರ್ತಿಯನ್ನು ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಲಿದ್ದೀವಿ. ಯಾಕಂದ್ರೆ ನವದುರ್ಗೆಯ ದೇವಿಯ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದರಿಂದ ನಮಗೆ ಯಾವ ನವಗ್ರಹವನ್ನು ಏನು ಸುಳಿತವ ನಮ್ಮ ಶರೀರಕ್ಕೆ ನವರಂಧ್ರಗಳಿಗೆ ಯಾವುದೇ ಆತಂಕ ಬರ್ತವ. ಇಲ್ಲಿ ಬಂದು ಹೋಮ ಹವನ ಅಭಿಷೇಕ ಪೂಜೆಯಲ್ಲಿ ಯಾರು ಭಾಗವಹಿಸ್ತಾರ ಅವರಿಗೂ ನವದುರ್ಗಿ ದೇವಿಯವರ ಆಶೀರ್ವಾದದಿಂದ ಅವರಿಗೆ ಮುಂದೆ ಯಾವುದ ತೊಂದರೆಯನ್ನು ಬರಲ್ಲಂಥೇಳಿ ಆ ಪ್ರಕಾರ ಅದರ ಸಲುವಾಗಿ ಇಲ್ಲಿ ನವದುರ್ಗ ಮಾತೆಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಲಿದ್ದೀವಿ. ಅದು ನಾವು ಮಾಡಬೇಕಂತ ನಿಶ್ಚಯ ಮಾಡಿಲ್ಲ, ಆದಿಶಕ್ತಿ ಜಗನ್ಮಾತೆಯ ಆಕಿನ ಒಂದು ಇಚ್ಛೆ ಪ್ರಕಾರ ಆಕೆ ದೇವಿಯ ಆಹ್ವಾನ ಪ್ರಕಾರದಿಂದ ನಾವು ಹಮ್ಮಿಕೊಂಡು ನಮ್ಮ ಕೌಠಾ ಕೆ ಕೌಠಾ ಬಿ ಗ್ರಾಮದ ಎಲ್ಲ ನಮ್ಮ ಭಜನ್ ಮಂಡಲದವರು ಕೌಠಾ ಬಿ ಭಜನ್ ಮಂಡಲದವರು ಕೌಠಾ ಬಿದ ಯುವಕರು ಮತ್ತು ನಮ್ಮ ಕೌಠಾ ಕೆ ಯುವಕರು ಎಲ್ಲರೂ ಸೇರಿ 9 ದಿವಸ ಏನಿದು ಕಾರ್ಯಕ್ರಮ ಮಾಡ್ತಾರೆ. ಇದು ನಮಗಷ್ಟು ಭಾಳಷ್ಟು ಆನಂದ ಅನಿಸ್ಲತ್ತದ. ಯಾಕಂದ್ರೆ ಇದು ಮಾಡಬೇಕಂತೇಳಿ ಮಾಡಿದ್ರೆ ಆಗಲ್ಲ, ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕೆ 1 ತಿಂಗಳ ಪರ್ಯಂತ ಭಾಳ ಕಷ್ಟಪಡಬೇಕಾಗ್ತದೆ. ಆದರೆ ಇಲ್ಲಿ 15 ಮೂರ್ತಿ ಸ್ಥಾಪನೆ ಆಗ್ಲತ್ತವ. ಮೊದಲನೇದು ನವದುರ್ಗ, 2ನೇದು ಪಂಚಮುಖಿ ಆಂಜನೇಯ, 3ನೇದು ವಿಷ್ಣು ಭಗವಂತ, 4ನೇದು ಶಿವಲಿಂಗ, 5ನೇದು ನಾಗಣ ಸ್ವಾಮಿ,
ಅದೇ ರೀತಿ ಮತ್ತು ವೈಷ್ಣೋ ದೇವಿ 15 ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಂದ್ರೆ ಸಾಮಾನ್ಯ ಮಾತಲ್ಲ ಇದು. ಇದು ನಮ್ಮ ಬೀದರ್ ನಾಡಿನ ಎಲ್ಲ ಸದ್ಭಕ್ತರೆಲ್ಲ ಬಂದು ಈ ದೇವಿಯ ದರ್ಶನವನ್ನು ಪಡೆದುಕೊಂಡು ತಾವೆಲ್ಲರೂ ಧನ್ಯರಾಗಬೇಕಂತೇಳಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಅದೇ ರೀತಿ ನಾವು 20 ವರ್ಷದಿಂದ ನಾವು ದೇವಿ ಸೇವಾ ಮಾಡ್ಕೋತಾ ಹೊಂಟಿದ್ದೀವಿ. ಕಾಯಕವೇ ಕೈಲಾಸ ಅಂತ ಬಸವಣ್ಣಪ್ಪರು ಹೇಳಿದ ಹಾಗೆ ನಾವು ನಡ್ಕೊಂಡು ಬಂದು 25 ವರ್ಷದಿಂದ ಬಂದು ಇಲ್ಲಿ ಇವಾಗ ಕೌಟಕ್ಯದಲ್ಲಿ ಆದಿಶಕ್ತಿ ಜಗನ್ ಮಾತೆ ವಿರಾಜಮಾನ ಆಗಿದ್ದಾಳೆ. ಇಲ್ಲಿ ಆಶ್ರಮವನ್ನು ಉದ್ಘಾಟನೆ ಆಗಿದೆ. ಅದಕ್ಕೆ ಎಲ್ಲರೂ ಬಂದು ಈ ದೇವಿಯಲ್ಲಿ ಭಾಗವಹಿಸಿ ಎಲ್ಲರೂ ಧನ್ಯರಾಗಬೇಕಂತೇಳಿ ವಿನಂತಿಸ್ತೇನೆ. ಅದೇ ರೀತಿ 10ನೇ ತಾರೀಕು ಬೀದರ್ ಗ್ರಾಮದ ಕೌಟಕ್ಯದಲ್ಲಿ ಆನಂದ್ ಮಹರ್ಷಿ ಆನಂದ್ ಗುರುಜಿಯವರು ಆಗಮಿಸಲಿದ್ದಾರೆ. ಅದಕ್ಕಾಗಿ ಎಲ್ಲ ಭಕ್ತ ಬಳಗದವರು ಈ ಕೌಟಕ್ಯ ಕೌಟಬಿ ಗ್ರಾಮದಲ್ಲಿ ಬಂದು ತಾವೆಲ್ಲರೂ ಭಾಗವಹಿಸಿ ಗುರುಗಳ ದರ್ಶನವನ್ನು, ಯಾಕಂದ್ರೆ ಸುಮಾರು 45 ಮಂದಿ ಗುರುಗಳು ಬರ್ತಲಿದ್ದಾರೆ. ಯಾಕಂದ್ರೆ ಒಬ್ಬರು ಇಬ್ಬರನ್ನು 5 ಮಂದಿನ ಕರೆಸೋದು ಭಾಳ ಕಷ್ಟ. ಆದರೂ ಕೂಡ ಈ ಸ್ಥಾನಕ್ಕೆ 45 ಮಂದಿ ಗುರುಗಳು ಎಲ್ಲರೂ ಬರ್ತಲಿದ್ದಾರೆ. ಅದು ಎಲ್ಲರೂ ಬಂದು ನಮ್ಮ ಕೌಟ ಬ್ರಿಡ್ಜ್ಲಿಂದ ಮೆರವಣಿಗೆ ಇದೆ, ಆನಂದ್ ಗುರುಜಿಯವರ ಮೆರವಣಿಗೆ ಇದೆ, ಎಲ್ಲ ಗುರುಗಳ ಮೆರವಣಿಗೆ ಇದೆ. ತಾವೆಲ್ಲರೂ ಬಂದು ಗುರುಗಳ ದರ್ಶನವನ್ನು, ಆದಿಶಕ್ತಿ ಜಗನ್ಮಾತೆಯ ದರ್ಶನವನ್ನು ಪಡೆದುಕೊಂಡು ತಾವೆಲ್ಲರೂ ಧನ್ಯರಾಗಬೇಕಂಥೇಳಿ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೌಟಕ್ಯ ಕೌಟಬಿ ಗ್ರಾಮದವರೇನು ಸತತವಾಗಿ ಇಲ್ಲಿ ಕಾರ್ಯಕ್ರಮ ನಡೆಸ್ಲತ್ತಾರ. 2 ವರ್ಷ ಆಯ್ತು, ಇದು ಹಿಂದಿನ ಪುರಾಂತ ಕಾಲದ ಅಲ್ಲ. 2 ವರ್ಷದಾಗೆ 25 ವರ್ಷದ ಇತಿಹಾಸ 2 ವರ್ಷದಾಗ ಮಾಡಿಕೊಟ್ಟಾರ ಅಂತೇಳಿ ನಾನು ಅಲ್ಲಕ್ಕೆ ಬಯಸ್ತೇನೆ. ಅವರೆಲ್ಲರಿಗೂ ತುಂಬ ಆದಿಶಕ್ತಿ ಜಗನ್ಮಾತೆ ನಮ್ಮ ಈ ರೈತರಿಗೂ, ರೈತರಲ್ಲಿಂದ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಆ ರೈತರಿಗೂ ಕೂಡ ಆದಿಶಕ್ತಿ ಜಗನ್ಮಾತೆ ಆಶೀರ್ವಾದ ಕೂಡಲಿ, ಭೂಮ್ತಾಯಿ ಆಶೀರ್ವಾದ ಕೂಡಲಿ, ಮತ್ತು ಗಂಗಮ್ಮ ತಾಯಿ ಮೇಘನಾಥ ಅವರಿಗೂ ಮಳೆನೂ ಕೂಡ ಸಹಕಾರ ಮಾಡಿ ರೈತರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಬೇಡ್ಕೊಳ್ತೇನೆ. ಜೈ ಮಾತಾದಿ, ಜೈ ಮಾತಾದಿ, ಜೈ ಮಾತಾದಿ. ನಮ್ಮ ಹೆಸರು ಅಮೃತಪ್ಪ, ಡಾಕ್ಟರ್ ಅಮೃತಪ್ಪ, ದೇವಿ ಮುತ್ಯ, ಕೌಟಕ್ಯ ಮಹಾಶಕ್ತಿ ಪೀಠ. ಜೈ ಮಾತಾದಿ, ಜೈ ಮಾತಾದಿ, ಜೈ ಮಾತಾದಿ. ಸ್ಥಾಪನಾ ದಿವಸ ಏನಪ್ಪ ಅಂದ್ರೆ ಘಟಸ್ಥಾಪನೆ 3ನೇ ತಾರೀಕಿನಂದು ನಮ್ಮ 5 ದಿನದ ದೇವಿ ಸ್ಥಾಪನೆ ಕಾರ್ಯಕ್ರಮ ಶುರುವಾಗಿದೆ. ಏನಪ್ಪ ಅಂದ್ರೆ ಕೌಟಬಿ ಗ್ರಾಮದಲ್ಲಿ, ಶ್ರೀ ಕೌಟಕ್ಯ ಗ್ರಾಮದಲ್ಲಿ ಅಮೃತಪ್ಪನವರು ಏನಪ್ಪ ಅಂದ್ರೆ 5 ದಿನದ ಸ್ಥಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ತೃತೀಯ ದಿವಸ ಸ್ನಪನ ಕಾರ್ಯಕ್ರಮ ದೇವಿಗೆ ಏನಪ್ಪ ಅಂದ್ರೆ ಸ್ನಪನ ಆದಿಗಳಲ್ಲಿ ಏನಪ್ಪ ಅಂದ್ರೆ ಮತ್ತು ಅಭಿಷೇಕವನ್ನು ಮಾಡಿ ಇವತ್ತು ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಈ 5 ದಿನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಮೃತಪ್ಪನವರು ಏನಪ್ಪ ಅಂದ್ರೆ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಚಾಲನೆ ಕೊಟ್ಟಿದ್ದಾರೆ. 5 ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು, ಎಲ್ಲ ಬೀದರ್ ನಿವಾಸಿಗಳು ಮತ್ತು ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ರೈತರ ಜೀವನಾಡಿಯಾದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಯಾವ ಕಾರಣಕ್ಕೂ ಮಾರಾಟ ಮಾಡಬಾರದು, ಲೀಸ್ ಸಹ ಕೊಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರಪ್ಪ ಬಡಗಲ್ಪೂರ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಶುಕ್ರವಾರ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿ ಸಾರ್ವಜನಿಕ ಉದ್ಯಮಗಳು ಸಾಲ ಜಾಸ್ತಿಯಾಗಿದೆ ಎಂದು ಸಬೂಬು ಹೇಳಿ ಅವುಗಳನ್ನು ಬೇರೊಬ್ಬರಿಗೆ ಲೀಸ್ ಕೊಡುವುದು ಮತ್ತು ಮಾರಾಟ ಮಾಡುವ ನಿರ್ಧಾರವನ್ನು ಕೈಬಿಟ್ಟು ಸರ್ಕಾರ ಅಗತ್ಯವಾದ ಅನುದಾನ ನೀಡಿ ಪುನಶ್ಚೇತನಗೊಳಿಸಬೇಕು ಎಂದು ಆಗ್ರಹಿಸಿದರು. ಬೀದರ್ನಲ್ಲಿ ಇನ್ನುಳಿದ ಸಕ್ಕರೆ ಕಾರ್ಖಾನೆಗಳು ಬಿಎಸ್ಎಸ್ಕೆಗಿಂತಲೂ ಅವುಗಳ ಮೇಲೆ ಜಾಸ್ತಿ ಸಾಲ ಇದ್ದರು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯದಾದ ಹಾಗೂ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರುವ ಕಾರ್ಖಾನೆಯು ಈಗ ಲೀಸ್ ಕೊಡಲು ಸರ್ಕಾರ ಮುಂದಾಗಿದ್ದು ಸೂಕ್ತವಲ್ಲ. ಒಂದು ವೇಳೆ ಸರ್ಕಾರ ಬಿಎಸ್ಎಸ್ಕೆ ಮಾರಾಟಕ್ಕಾಗಲಿ ಲೀಸ್ ಕೊಡಲು ಮುಂದಾದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡಕ್ಕೆ ಮಣಿದು ದೇಶದಲ್ಲಿ ಕುಲಾಂತರಿ ಬೀಜಗಳು ತರುವ ಪ್ರಯತ್ನ ಕೇಂದ್ರ ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ಹಿಂದೆ ಹೈಬ್ರಿಡ್ ಬೀಜಗಳ ಪ್ರವೇಶದಿಂದಾಗಿ ಇಲ್ಲಿಯ ಜನರ ಆರೋಗ್ಯ ಮತ್ತು ಪರಿಸರ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬಿದ್ದಿದೆ ಎಂದರು. ದೇಶದ 144 ಕೋಟಿ ಜನರಿಗೆ ಬೇಕಾಗುವ ಆಹಾರ, ಮಾಂಸ, ತರಕಾರಿ ಉತ್ಪಾದನೆ ಮಾಡುವ ಶಕ್ತಿ ಹೊಂದಿದೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಆಹಾರ ಉತ್ಪನ್ನಗಳು ವಿದೇಶಗಳಿಗೆ ಕಳುಹಿಸಲಾಗುತ್ತಿದ್ದು ಆದರೂ ಸಹ ಕುಲಾಂತರಿ ಬೀಜಗಳ ತರುವ ಅವಶ್ಯಕತೆ ಆದರೂ ಏನಿದೆ ಎಂದು ಪ್ರಶ್ನಿಸಿದ ಅವರು, ಇದೊಂದು ಬಹುರಾಷ್ಟ್ರೀಯ ಕಂಪನಿಗಳ ತಮ್ಮ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಹುನ್ನಾರ ಆಗಿದೆ ಎಂದು ಆರೋಪಿಸಿದರು. ಈಗಾಗಲೇ ಕುಲಾಂತರಿ ಬೀಜಗಳ ತಡೆಯಲು ದೇಶದ ಹಲವು ಕಡೆ ರೈತ ಸಂಘಗಳಿಂದ ಪ್ರತಿಭಟನೆ ಹೋರಾಟ ಮಾಡಲಾಗಿದೆ ಎಂದರು. ಕುಲಾಂತರಿ ಬೀಜಗಳನ್ನು ರಾಜ್ಯದಲ್ಲಿ ತರದಂತೆ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ಒತ್ತಾಯಿಸಲಾಗುತ್ತಿದೆ ಎಂದರು.
ಸ್ಥಳೀಯ ಹಾಗೂ ರಾಜ್ಯ ಮತ್ತು ದೇಶದಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಬರುವ ಜನವರಿ ತಿಂಗಳಲ್ಲಿ ಬೃಹತ್ ಸಮಾವೇಶ ಹೋರಾಟ ಮಾಡಲು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ರಾಜ್ಯ ಗೌರವ ಅಧ್ಯಕ್ಷ ಚಾಮರಾಜ್ ಪಾಟೀಲ್ ಇದ್ದರು. ಬಿಎಸ್ಎಸ್ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ, ಸಹಕಾರಿ ಕ್ಷೇತ್ರದ ಸರ್ಕಾರಗಳೆಲ್ಲ ಇದೇ ಗತಿ ಆಗ್ತಾ ಇದೆ. ಇವತ್ತು ನಾವು ಸಕ್ಕರೆ ಸಚಿವಾಲಯದಲ್ಲಿ ನೋಡಿದ್ರೆ ಸಕ್ಕರೆ ಕಾರ್ಖಾನೆ ತೆರಳಕ್ಕೆ ಅರ್ಜಿಗಳು ಜಾಸ್ತಿ ಆಗ್ತದೆ, ಆದರೆ ಸಹಕಾರಿ ಕ್ಷೇತ್ರದಲ್ಲಿರೋ ಸಾರ್ವಜನಿಕ ಸೌಮ್ಯದಲ್ಲಿರುವ ಕಾರ್ಖಾನೆಗಳು ಮುಕ್ತಾ ಬರ್ತಾ ಇದ್ದಾವೆ. ಅದು ಸಾಲ ದೊರೆ ಜಾಸ್ತಿ ಆಗ್ತಾ ಇದೆ. ಅದನ್ನ ಖಾಸಗಿಯಾಗಿ 40 ವರ್ಷಕ್ಕೆ 30 ವರ್ಷಕ್ಕೆ ಲೀಸ್ ಕೊಡುವಂಥ ಪರಿಪಾಠ ಆಗ್ತದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಕುಂತೂರು ಸಹಕಾರ ಕಾರ್ಖಾನೆ ತಿಂದು ಚಂದ್ರ ಅದು ಹೋಯ್ತು, ಈಗ ಚುಚ್ಚುಪಟ್ಟೆ ಸಕ್ಕರೆ ಕಾರ್ಖಾನೆನ ಲೀಜು ಕೊಟ್ಟರೆ ಇರಾನಿಗೆ, ಅದೇ ರೀತಿ ಪಾಂಡವಪುರ ಸಹಕಾರ ಕಾರ್ಖಾನೆ ಲೀಜು ಕೊಟ್ಟಿದ್ದಾರೆ. ಬೀದರ್ ಸರ್ಕಾರ ಇಲ್ಲಿ ಬೇರೆ ಕಾರ್ಖಾನೆಗಳು ನಡೀತಾ ಇದ್ದಾವೆ. ಬೀದರ್ ಸಹಕಾರ ಸರ್ಕಾರನೆ ಇಲ್ಲಿಗೆ ಒಂದು ಆರ್ಥಿಕವಾದ ಅಭಿವೃದ್ಧಿಗೆ ಕಾರಣವಾಗಿರುವಂಥದ್ದು ಈ ಜಿಲ್ಲೆಯ ಜೀವನಾಡಿ. ಇದನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವಂಥದ್ದೇ ಆಗಲಿ ಲೀಜು ಕೊಡುವಂಥ ಪ್ರಯತ್ನವನ್ನು ಆಲೋಚನೆಯನ್ನು ಕೈಬಿಡಬೇಕು. ಅದು ಸರ್ಕಾರ ಅನುದಾನಗಳನ್ನು ನೀಡಿ ಈ ಸರ್ಕಾರವನ್ನು ಇದು ಕಾರ್ಖಾನೆಯನ್ನು ಪುನಃಸ್ಥಿತಿಗೊಳಿಸ್ಬೇಕು. ಈ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಹೇಳ್ಕೊಳ್ಬೇಕು ಅನ್ನೋದು ಒಂದು ಪ್ರಮುಖವಾದ ನಿರ್ಣಯ ಇದೆ. ಜೊತೆಗೆ ಈ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿವೆ, ಅವುಗಳಿಗೆಲ್ಲ ಒಂದು ಹೋರಾಟ ರೂಪಿಸಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಮುಂದೆ ಜನವರಿಯಲ್ಲಿ ಡೇಟ್ ಗೊತ್ತಾಗಿಲ್ಲ, ಜನವರಿ ತಿಂಗಳಲ್ಲಿ 10,000 ಜನ ಸೇರಿ ಒಂದು ಬೃಹತ್ ಸಮಾವೇಶನ ಮಾಡಬೇಕು. ಈ ಸ್ಥಳೀಯ ಸಮಸ್ಯೆಗಳಿಗೆ ಸರ್ಕಾರದ ಗಮನ ಸೆಳೀಬೇಕು ಅನ್ನೋದು ಕೂಡ ಯೋಚನೆ. ಏನಿರೋದು ರೈತ ಸಮೂಹ, ಇದೊಂದು ರಾಷ್ಟ್ರೀಯ ಉದ್ಯೋಗ. ಈಗಲೂ ಕೂಡ 63% ಉದ್ಯೋಗವನ್ನು ಸೃಷ್ಟಿ ಮಾಡೋ ಕ್ಷೇತ್ರ ಇದ್ದರೆ ಅದು ವ್ಯವಸಾಯ ಕ್ಷೇತ್ರ. ಎಲ್ಲ ಧರ್ಮ ಜಾತಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅಂದರೆ ಅದು ವ್ಯವಸಾಯ ಕ್ಷೇತ್ರ. ದೇಶವನ್ನು ಹಸು ಮುಕ್ತವಾದಂಥ ದೇಶ ಮಾಡಿದೆ ಅಂತಂದರೆ ಅದು ವ್ಯವಸಾಯ ಕ್ಷೇತ್ರ. ಈ ಥರ ದೇಶಕ್ಕೆ ಅಗಲು ಇರಲು ದುಡಿದು ದೇಶ ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇರುವಂಥ, ಉದ್ಯೋಗ ಸೃಷ್ಟಿ ಮಾಡ್ತಾ ಇರುವಂಥ ರೈತ ಸಮುದಾಯ ಇವತ್ತು ನಿಮಗೆ ಸಾಧ್ಯ ಇಲ್ಲ. ಅವನು ನಿಮ್ಮದಿ ಗೆಡಿಸೋ ಅಂತನ್ನು ಕೆಲಸವನ್ನು ನಮ್ಮ ಆಡಳಿತ ಮಾಡಿರುವಂಥ ಎಲ್ಲ ಸರ್ಕಾರಗಳು ಮಾಡ್ತಾಯಿದೆ. ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡ್ತಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. WTO ಜಾರಿಗೆ ಬಂದ ಮೇಲೆ ರೈತರನ್ನ ಭೂಮಿಯನ್ನು ಲಂಗು ಲಗಾಮಿಂದ ಕಿತ್ಕೊಳ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಪರಿಹಾರಗಳಿಲ್ಲ. ತುಂಡು ಭೂಮಿಯನ್ನು ಕಿತ್ತು ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಕೊಡಬೇಕು ಅಂತ ಉನ್ನಾರ ಇದ್ದಾರೆ. ಈ ಸರ್ಕಾರ ಬಂದ ನಂತರ ಸಾಕಷ್ಟು ರೈತರು ಆತ್ಮಹತ್ಯೆಗೆ 1.5 ವರ್ಷದಲ್ಲಿ ಏನು ಸರ್ಕಾರ ಒತ್ತಾಯ ಮಾಡ್ತಾರೆ? ಈಗ ನರೇಂದ್ರ ಮೋದಿ ಸರ್ಕಾರ ಆಗ್ಬೋದು ಅಥವಾ ರಾಜ್ಯದಲ್ಲಿ ಸರ್ಕಾರ ಹೊಸ್ದಾಗಿ ಬಂದಿರೋದಾಗ್ಬೋದು, ಸರ್ಕಾರ ಆತ್ಮಹತ್ಯೆಗಳು ಎಲ್ಲ ರಾಜ್ಯದಲ್ಲಿ ಇಡ್ತಾ ಇದೆ. ಮಹಾರಾಷ್ಟ್ರ ಮೊದಲನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ, ಈಗ ಕರ್ನಾಟಕನೇ ಮೊದಲ ಸ್ಥಾನಕ್ಕೆ ಬರ್ತಾ ಇದೆ ಆತ್ಮಹತ್ಯೆ. ಆತ್ಮಹತ್ಯೆ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರವಾದಂಥ ಯೋಜನೆಗಳನ್ನು ರೂಪಿಸಲು ತಡೆಗಟ್ಟಬೇಕಾದ್ರೆ ಈ ನಿಟ್ಟಿನಲ್ಲಿ ಒಂದು ಸಮಿತಿ ಮಾಡಬೇಕು ಅಂತ ಹೇಳ್ತೀವಿ. ಕೇಂದ್ರನೂ ಮಾಡ್ತಾರೆ, ರಾಜ್ಯವೂ ಮಾಡ್ತಾರೆ. ಆತ್ಮಹತ್ಯೆ ತಡೆಗಟ್ಟಬೇಕಾದ್ರೆ ರೈತನ ಮೊದಲು ಸಾಲ ಮುಕ್ತ ಮಾಡ್ತೀವಿ, ಮತ್ತು ಜೊತೆಗೆ ಆತನಿಗೆ ಬೆಳೆದಂಥ ಬೆಲೆಗೆ ನಾವು ವೈಜ್ಞಾನಿಕ ಬೆಲೆ ಕೇಳ್ತಿದ್ದೀವಿ. ಸ್ವಾಮಿನಾಥನ್ ವರದಿ ಪ್ರಕಾರ ಕನಿಷ್ಠ ಬೆಂಬಲ ಬೆಲೆ ನೀತಿಯನ್ನಾದರೂ ರೂಪಿಸಿದ್ರೆ ಕನಿಷ್ಠ ನಮಗೊಂದು ನಮ್ಮೊಂದು ಖಾತ್ರಿ ಇದೆ, ಆದಾಯ ಖಾತ್ರಿ ಇರ್ತದೆ. ಮತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಭದ್ರತೆ ಇರಬೇಕು, ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇರಬೇಕು. ಅದು ರೈತ ಕುಟುಂಬಕ್ಕೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇದೆ. ಮಿನಿಮಮ್ ಇನ್ಕಮ್ ಗ್ಯಾರಂಟಿನ ರೂಪಿಸೋ ಕಡೆ ಎಲ್ಲ ಯೋಜನೆಗಳನ್ನು ಕೃಷಿ ಪೂರ್ವಕವಾಗಿ ರೂಪಿಸಿ ರೈತರನ್ನ ಉಳಿಸ್ಕೋಬೇಕು, ಗ್ರಾಮೀಣ ಪ್ರದೇಶ ಉಳಿಸ್ಕೋಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರೋ. ಈ ನಿಟ್ಟಿನಲ್ಲಿ ಮುಂದೆ ರೈತ ಸಂಘದ ಜವಾಬ್ದಾರಿ ಇದೆ. ಈ ರಾಜ್ಯಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಕುಟುಂಬಕ್ಕೆ ಒಬ್ಬ ಸದಸ್ಯ, ಕುಟುಂಬಕ್ಕೆ ಸದಸ್ಯರು ಮಾಡ್ಕೊಳ್ಬೇಕು, ಮತ್ತು ಊರಿಗೊಬ್ಬರು ಕಾರ್ಯಕರ್ತರು ಕಟ್ಟಬೇಕು ಅಂತ ಹೇಳ್ತಿದ್ದೀವಿ. ಬಾರಿ ಬೀದರ್ ಜಿಲ್ಲೆಗೆ ಬಂದಿದ್ದೀವಿ, ಬೀದರ್ ಜನತೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ
ತುಂಬ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಬೀದರ್ಗೆ. ಸೊ ಒಂಥರ ವೆದರ್ ಹೆವಿ ಹಾಟ್ ಆಗಿದೆ. ನಾನು ಆ್ಯಕ್ಚುಲಿ ಕೇಳ್ತಾ ಇದ್ದೆ ಇಷ್ಟೊಂದು ಯಾವಾಗಲೂ ಹಾಟ್ ಇರ್ತದೆ, ಅವ್ರು ಹೇಳಿದ್ರು ಯಾವಾಗಲೂ ಇದು ಹಾಟ್ ಹಾಟರ್ ಹಾಟೆಸ್ಟ್ ಆಗಿರುತ್ತೆ, ಇವತ್ತು ಹಾಟ್ ಇದೆ ಅಂತ. ಸೊ ಖುಷಿ ಆಯಿತು. ಆ್ಯಂಡ್ ಆರ್ಕಿಟೆಕ್ಚರ್ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ಹಿಮ್. ಅವ್ರು ನನಗೆ ಬರಬೇಕಾದ್ರೆ ಡೈರೆಕ್ಟಾಗಿ ಕರ್ಕೊಂಬೋದಿಲ್ಲ, ಈ ಶೋಡ್ ಮಿ ಇಲ್ಲಿ ಇದಿದೆ, ಇಲ್ಲಿ ಗುರುದ್ವಾರ ನೋಡಿದೆ. ಸೊ ಈ ಥರ ಒಂದು ಫ್ಯೂ ಪ್ಲೇಸಸ್ಗೆ ಹೋಗಿ ವಿಸಿಟ್ ಹಾಕಿ ಬಂದಿದ್ದು. ಸೊ ತುಂಬ ಆರ್ಕಿಟೆಕ್ಚರ್ ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಂಡ್ ಇವಾಗ ಜನ ಜೊತೆ ಮಾತಾಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಆ ಬಾಳ್ ಅನ್ನೋ ವರ್ಡ್ ಕಲಿತೆ ಭಾಳ ಚಲೋ ಇತ್ತು. ಸೊ ಖುಷಿ ಆಯಿತು ಬೀದರಿಗೆ ಬಂದು. ಆ್ಯಂಡ್ ಇವತ್ತು ನಾನು ಏನಕ್ಕೆ ಬಂದಿರೋದು ಪರ್ಪಸ್ ಏನಂತಂದರೆ ದಾಂಡಿಯಾ ನೈಟಿಗೆ. ಸೊ ಅಲ್ಲಿ ಇವತ್ತು ನಾನು ಡಾನ್ಸ್ ಆಡ್ತಾ ಇದ್ದೀನಿ ದಾಂಡಿಯಾದಲ್ಲಿ. ಸೊ ವುಮೆನ್ಸ್ ಎಂಟ್ರಿ ಇದೆ. ಸೊ ಐ ಹೋಪ್ ಹೆಚ್ಚಿನ ಸಂಖ್ಯೆ ಜನ ಬಂದು ಇವತ್ತು ನೀವು ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ಸಕ್ಸಸ್ಫುಲ್ ಇವೆಂಟ್ ಆಗುತ್ತೆ ಇದು ಅಂತ ಐ ಹೋಪ್. ಆ್ಯಂಡ್ ನಾನು ಇರ್ತೀನಿ ಅಲ್ಲಿ ಫ್ರಮ್ 6:00 to 9:00 ನಾನು ಇರ್ತೀನಿ ಅಲ್ಲಿ. ಸೊ ನಿಮ್ಮ ಜೊತೆ ಆರಾಮಾಗಿ ಖುಷಿ ಖುಷಿಯಾಗಿ ಬಾಲಿವುಡ್ ನೈಟ್ಸ್ಗೆ ಡಾನ್ಸ್ ಮಾಡೋಣ. ಬಾಲಿವುಡ್ ನೈಟ್ಸ್ ಅಂತಲೇ ಅಲ್ಲ, ಎಲ್ಲ ನಮ್ಮ ಕನ್ನಡ ಸಾಂಗ್ಸ್ಗೆ ಬಾಲಿವುಡ್ ನೈಟ್ಸ್ಗೆ ಡಾನ್ಸ್ ಮಾಡೋಣ. ಸೊ ಸಿ ಯು ದೇರ್ ಬೀದರ್. ಲವ್ ಕೃಷ್ಣ ಪ್ರಣಿತಿಸೋಕ್ಕೆ ಫುಲ್ ಹೈಲೈಟ್ಸ್ ಹಿಟ್ ಆಗಿದೆ, ಅದ್ರ ಬಗ್ಗೆ ಹೇಳ್ತೀರಾ? ಖುಷಿ ಆಗ್ತಾ ಇದೆ ನನಗೆ. ಅದ್ರ ಬಹುಶಃ ಅದಾದಮೇಲೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ದೀನಿ, ಪ್ರೀತಿ ಸಿಕ್ಕಾಬಡೆ ಸಿಗ್ತಾ ಇದೆ. ಸೊ ಇವತ್ತು ನಾನು ಬೀದರ್ ಮಂದಿ ಹೇಗೆ ನಮಗೆ ಪ್ರೀತಿ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ಚಲೋ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೃಷ್ಣ ಪ್ರಣಿತ್ ಸಖಿ ಅಂತ ಹೆಸರು ಇಡೋಕ್ಕೆ ಕಾರಣ ಏನು? ಕಾರಣ ಕೃಷ್ಣ, ಪ್ರಣಯ ಹಾಗೆ ಸಖಿ, ಮೂರು ಜನ ಇರೋದ್ರಿಂದ ಆ ಟೈಟಲ್ ಚೆನ್ನಾಗಿತ್ತು ಅಂತ ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ್ರು. ಐ ಡೋಂಟ್ ನೋ ದ ಪರ್ಪಸ್, ಬಟ್ ನಮ್ಮ ಕ್ಯಾರೆಕ್ಟರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕೃಷ್ಣನೂ ಇದ್ದಾರೆ, ಪ್ರಣಯನೂ ಇದ್ದಾರೆ, ಸಖಿಯಾಗಿ ನಾನು ಇದ್ದೀನಿ. ಸೊ ಮೂರು ಮಿಕ್ಸ್ ಆಗಿ ಕೃಷ್ಣ, ಪ್ರಣಯ, ಸಖಿ. ಸಖಿ ಬಗ್ಗೆ ಅಭಿಮಾನಿಗಳು ಏನು ಹೇಳೋಕೆ ಇಷ್ಟಪಡ್ತಾರೆ? ಬೀದರ್ ಥಿಯೇಟ್ರಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಅಂತ ಕೇಳಿದ್ದೆ. ಆ್ಯಂಡ್ ನಮ್ಮ ಟೀಮ್ ಅವರು ಥಿಯೇಟ್ರಿಗೆ ಹೋದಾಗಲೂ ನನ್ನ ಸಾಂಗ್ ಕಾಡದೇ ಹೇಗಿರಲಿ ಬಂದಾಗಲೂ ಜನ ತುಂಬ ರೆಸ್ಪಾನ್ಸಿವ್ ಆಗಿದ್ದಾರೆ, ಸಿಕ್ಕಾಪಡೆ ವಿಜಿಲ್ ಹೊಡಿತಾ ಇದ್ದಾರೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಒಂಥರ ಖುಷಿ ಅಲ್ಲ, ಯಾಕಂದರೆ ನಾವೆಲ್ಲೋ ಒಂದು ಊರಲ್ಲಿ, ಚಿಕ್ಕ ಊರಲ್ಲಿ ಇರ್ತೀವಿ, ಇಷ್ಟು ದೂರ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಒಂದು 12-14 hours ಟ್ರಾವೆಲ್ ಇದೆ. ಇಷ್ಟು ದೂರದಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರಲ್ಲ, ಅದಕ್ಕಿಂತ ಖುಷಿ ವಿಚಾರ ಏನೂ ಇಲ್ಲ. ಸೊ ಇವತ್ತು ಇಲ್ಲಿಗೆ ಬಂದಿರೋ ರೀಸನ್ನೇ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಹೇಗೆ ಈ ಕನ್ವರ್ಟ್ ಆಗಿದೆ, ಕೃಷ್ಣ ಪ್ರಣಿಸಕ್ಕೆ ಹೇಗೆ ಇಷ್ಟಪಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೋಗೋಣ ಇನ್ ಪರ್ಸನ್ ಅಂತ. ಸೊ ಅದಕ್ಕೆ ಟ್ರಾವೆಲ್ ಮಾಡ್ತೀನಿ, ಇವತ್ತು ಬೀದರಲ್ಲಿದ್ದೀನಿ. ಎಲ್ಲರದು ರೆಸ್ಪಾನ್ಸ್ ಹೆಂಗಿದೆ ಅಂತ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ. ಇವನ್ ಐ ವೆರಿ ಎಕ್ಸೈಟೆಡ್ ಟು ಮೀಟ್ ಬೀದರ್ ಮಂದಿ. ಓಕೆ, ನಾನು ಟೀಮ್ ಬೇಗಯಿಂದ ಮಾತಾಡ್ತಿದ್ದೀನಿ. ಇವತ್ತು ನಮ್ಮದು ಇವೆಂಟು ರಾಘವೇಂದ್ರ ಗುಡಿ ಗ್ರೌಂಡಲ್ಲಿ ಇದೆ. ಈ ಸುಮಾರು 8 ವರ್ಷದಿಂದ ನಾವು ಆಚರಿಸ್ತಿದ್ದೀವಿ. ಇವತ್ತು ಈ ವರ್ಷ 9th. ಸೊ ಪ್ರತಿ ವರ್ಷದಾಗೆ ಈ ವರ್ಷವೂ ಎಲ್ಲರೂ ಇಲ್ಲಿ ಸೇರ್ಕೋಬೇಕಂತ ನಮ್ಮ ಅಭಿಪ್ರಾಯ.